ರಾಜಗೌಡರ ಮೂರನೇ ವಿಡಿಯೋ ಮೂರನೇ ವಿಡಿಯೋ ಇದೆಯಲ್ಲ ಮೂರನೇ ವಿಡಿಯೋ ಒಂದ್ಸಲ ಪ್ಲೇ ಮಾಡಿ ತನಗೆ ಕಾರ್ತಿಕ್ ಗೌಡ ಪೆಂಡ್ರೈವ್ ಕೊಟ್ಟಿದ್ದ ತಾನೇ ಕಾಪಿ ಮಾಡ್ಕೊಂಡಿದ್ದೆ ಅಂತ ಕೂಡ ದೇವರಾಜೇಗೌಡ ಸ್ಪಷ್ಟನೆ ಕೊಟ್ಟಿದ್ದ ನಾನು ನೋಡಿಲ್ಲ ಅದೇನೋ ಕವರ್ ಹಾಕಿದ್ದು ಅನ್ನೋದು ಅವನೇನೆ ಈಗ ನಾನವನನ್ನ ನಾನವನಲ್ಲ ಅಂತ ಗೌಡ ತಪ್ಪಪ್ಪಿಗೆ ಮಾಡ್ಕೊತಾ ಇದ್ದಾನೆ ಕುಮಾರಸ್ವಾಮಿ ಅವ್ರ ಪ್ರಶ್ನೆಗೆ ಉತ್ತರ ಇಲ್ಲ ಇದೆ ನೋಡಿ ಮತ್ತೊಂದು ವಿಡಿಯೋ ನಿಮ್ ಮುಂದೆ ಪ್ಲೇ ಮಾಡ್ತೀವಿ ಈಗ ಇನ್ನೊಂದು ಬೈಟ್ ಇದು ಅದ್ರಲ್ಲ ಆತ ಹೇಳ್ತಾನೆ ಪೆನ್ ಡ್ರೈವ್ ತಂದು ಕೊಟ್ಟ ಕಾಪಿ ಮಾಡಿಕೊಂಡು ಪೆನ್ ಡ್ರೈವ್ ವಾಪಸ್ ಕೊಟ್ಟೆ ಪೆನ್ ಡ್ರೈವಲ್ಲಿರುವ ಕಂಟೆಂಟನ್ನು ಕಾಪಿ ಮಾಡಿಕೊಂಡು ವಾಪಸ್ ಕೊಟ್ಟೆ ಆಮೇಲೆ ಆ ವಿಡಿಯೋ ನಮ್ಮ ಹತ್ರ ತರಕ ತಂದು ಕೊಟ್ಟ ನನ್ಕ ಒಂದು ವಿಡಿಯೋ ಪೆನ್ ಕೊಟ್ಟ ಕೊಟ್ಟ ಮತ್ತಿನಾಪ್ರೆ ವಾಪಸ್ ತಗೊಂಡ್ ಅವನಲ್ಲಿ ನಾವು ಕಾಪಿ ಕಾಪಿ ಅದು ಆಮೇಲೆ ಆ ವಿಡಿಯೋ ನಮ್ಮ ಹತ್ರ ತಂದು ಕೊಟ್ಟ ನನ್ಕ ಒಂದು ವಿಡಿಯೋ ಪೆನ್ರ ಕೊಟ್ಟ ಮತ್ತಿನ ವಾಪಸ್ ತಗೊಂಡ್ ಅವನಲ್ಲಿ ನಾವು ಕಾಪಿ ಕಾಪಿ ಅದು ಆಮೇಲೆ ಆ ವಿಡಿಯೋ ನಮ್ಮ ತರಕ್ ತಂದು ಕೊಟ್ಟ ನನ್ಕ ಒಂದು ವಿಡಿಯೋ ಪೆನ್ರ ಕೊಟ್ಟ ಮತ್ತಿನ ವಾಪಸ್ ತಗೊಂಡ್ ಅವ್ನಲ್ಲಿ ನಾವು ಕಾಪಿ ಕಾಪಿ ಮಾಡ್ಕೊಂಡು ಆಮೇಲೆ ಆ ವಿಡಿಯೋ ನಮ್ಮ ಹತ್ರ ತರಕ ತಂದು ಕೊಟ್ಟ ನನ್ಕ ಒಂದು ವಿಡಿಯೋ ಪೆನ್ ಕೊಟ್ಟ ಕೊಟ್ಟ ಮತ್ತಿನ ವಾಪಸ್ ತಗೊಂಡ್ ಅವನಲ್ಲಿ ನಾವು ಕಾಪಿ ಕಾಪಿ ಅದು ಆಮೇಲೆ ಆ ವಿಡಿಯೋ ನಮ್ಮ ಹತ್ರ ತರಕ ತಂದು ಕೊಟ್ಟ ನನ್ಕ ಒಂದು ವಿಡಿಯೋ ಪೆನ್ರ ಕೊಟ್ಟ ಮತ್ತೆ ಕೊಡ್ತೀನಿ ಆ ಪೇಂಟರ್ ವಾಪಸ್ ತಗೊಂಡೋದ ಅವನಲ್ಲಿ ನಾವು ಕಾಪಿ ಕಾಪಿ ಮಾಡ್ಕೊಂಡು ನಾವು ಅದು ಆಮೇಲೆ ಆ ವಿಡಿಯೋ ನಮ್ಮ ಹತ್ರ ತರಕ್ಕೆ ತಂದು ಕೊಟ್ಟ ಸರ್ ಇದು ಯಾವ ದೇವರಾಜ ಗೌಡ ಸರ್ ಒಂದ್ ಸಲ ನನಗೆ ತಂದ ನೋಡಿ ಕಾಪಿ ಮಾಡ್ಕೊಂಡೆ ನಾನು ಹೌದು ಮೊದಲು ಹೇಳ್ತಾನೆ ಅವನು ತಂದಿದ್ದಲ್ಲಿ ಏನಂತ ಗೊತ್ತಿರಲಿಲ್ಲ ನಾನು ಸೀಲ್ ಮಾಡಿದ್ದೀನಿ ಅಂತ ಹೌದು ಈಗ ಹೇಳ್ತಾನೆ ಅವನು ಈ ವಿಡಿಯೋ ಮೊದಲ ವಿಡಿಯೋ ಇದು ಪ್ಲಾನ್ಡ್ ವಿಡಿಯೋ ಅಲ್ಲ ಪ್ಲಾನ್ ಮಾಡಿದ ನಂತರ ಬೇರೆ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಬರ್ಲಿಕ್ಕೆ ಶುರು ಆಗುತ್ತೆ ಇದು ಪ್ಲಾನ್ ಮಾಡೋ ನಾನೇ ಒಳಗಡೆ ಆಗ್ಸಿದ್ದು ಅಂತ ಹೇಳಿದ್ದು ಇದು ಎರಡನೇ ದಿನಕ್ಕೆ ಹ್ಞೂ ಬೈಟ್ ಹೆಗ್ಗಳಿಕೆಯ ಬೈಟ್ ಇದು ನಾನೇ ಮಾಡಿಸಿರೋದು ನಾನೇ ಅಂಚಿಸಿರೋದು ನನಗೆ ತಂದು ಕೊಟ್ಟಿದ್ದಾರೆ ನಾನು ಕಾಪ್ ಮಾಡಿಕೊಂಡು ಅವನ ಅನ್ನು ವಾಪಸ್ ಕೊಟ್ಟೆ ನಾನು ನನಗೆ ಸಂತ್ರಸ್ತರು ಡೈರೆಕ್ಟಾಗಿ ಬಂದಿದ್ರೆ ಇದೆಲ್ಲ ನಾನು ಬಿಡುಗಡೆ ಮಾಡಬೇಕಾಗಿರಲಿಲ್ಲ ಈಗ ಎರಡೂ ಬೈಟನ್ನು ಒಟ್ಟಿಗೆ ಓಡಿಸಿ ನಾವು ಈಗ ಲಾಸ್ಟ್ ಓಡಿಸಿದ ಬೈಟ್ ಮೊದಲು ಸೆಕೆಂಡ್ ಓಡಿಸಿದ ಬೈಟನ್ನು ಓಡಿಸಿ ಆಗ ಗೊತ್ತಾಗುತ್ತೆ ಬೈಟ್ ನಂಬರ್ ತ್ರೀ ಮತ್ತು ಬೈಟ್ ನಂಬರ್ ಫೋರ್ ಮೂರನ್ನು ಪ್ಲೇ ಮಾಡಿದೆ ಬಿಟ್ಟು ತದಕ್ ತಂದು ಕೊಟ್ಟ ನನಕ ಒಂದು ವೀಡಿಯೋ ಪೆನ್ ಕೊಟ್ಟ ಮತ್ತಿನ ಪೆನ್ ವಾಪಸ್ ತಗೊಂಡು ಅವನಲ್ಲಿ ನಾವು ಕಾಪಿ ಕಾಪಿ ಮಾಡ್ಕೊಂಡು ಅದು ಆಮೇಲೆ ಆ ವಿಡಿಯೋ ನಮ್ಮತ್ರ ತದಕ್ ತಂದು ಕೊಟ್ಟ ನನಕ ಒಂದು ವಿಡಿಯೋ ಪೆನ್ ಕೊಟ್ಟ ಮತ್ತಿನ ವಾಪಸ್ ತಗೊಂಡು ಅವನಲ್ಲಿ ನಾವು ಕಾಪಿ ಕಾಪಿ ಮಾಡಿಕೊಂಡು ಮಾಡ್ಕೊಂಡು ಸತ್ಯ ಸರ್ ನನ್ನ ಹತ್ರ ಯಾರು ವ್ಯಕ್ತಿಮ್ ಬಂದಿದ್ರೆ ಇಷ್ಟ ಜೈಲ್ ಕುಟುಂಬ ಅವ್ರ ಕುಟುಂಬ ಇಷ್ಟತ್ತೈಲ್ಗೆ ಹೋಗಿರೋರು ಇದು ಬೇಕಾಗಿತ್ತಲ್ಲ ನಾವ್ ವಿಡಿಯೋ ಬಿಡುಗಡೆ ಮಾಡಬೇಕಾಗಿತ್ತಿಲ್ಲ ಇದು ಬಹಳ ದುರಂತ ಇದು ವಿಡಿಯೋ ಬಿಡುಗಡೆ ಮಾಡಿ ಅವ್ರ ಕುಟುಂಬ ಜೈಲಿ ಕಳಿಸಬೇಕಾಗಿತ್ತಿಲ್ಲ ಅವ್ರ ಒಬ್ಬರೇ ಒಬ್ಬರು ವ್ಯಕ್ತಿನ್ ಅಂತ ಬಂದಿದ್ರೆ ಇವತ್ತು ರೇವಣ್ಣ ರೇವಣ್ಣ ಫ್ಯಾಮಿಲಿ ಪರ್ಮೆಂಟ್ ಜೈಲಲ್ಲಿ ಕೂರಿಸಿದ್ದೆ ನಾನು ಸರ್ ನನ್ನ ಹತ್ರ ಯಾರು ವ್ಯಕ್ತಿ ಬಂದಿದ್ರೆ ಇಷ್ಟತಿ ಜೈಲ್ ಸೇರಿರೋ ಅವ್ರ ಕುಟುಂಬ ಹೋಗಿರೋರು ಇಷ್ಟು ಇದು ಸಿಸಬೇಕಾಯ್ತಿಲ್ಲ ನಾನು ವಿಡಿಯೋ ಬಿಡುಗಡೆ ಮಾಡಬೇಕಾಗಿತ್ತಿಲ್ಲ ಇದು ಬಹಳ ದುರಂತ ಇದು ವಿಡಿಯೋ ಬಿಡುಗಡೆ ಮಾಡಿ ಅವ್ರ ಕುಟುಂಬ ಜೈಲಿಗೆ ಕಳಿಸಬೇಕಾಗಿತ್ತಿಲ್ಲ ಅವ್ರ ಒಬ್ಬರೇ ಒಬ್ಬರು ವ್ಯಕ್ತಿನ್ ಅಂತ ಬಂದಿದ್ರೆ ಇವತ್ತು ರೇವಣ್ಣ ರೇವಣ್ಣ ಫ್ಯಾಮಿಲಿ ಪರ್ಮೆಂಟ್ ಜೈಲಾಗ ಕೂರಿಸಿದ್ದೆ ನಾನು ವಿಡಿಯೋ ರಿಲೀಸ್ ಮಾಡಿ ಅವರನ್ನು ಜೈಲಿಗೆ ಕಳಿಸಬೇಕಾಗಿರ್ಲಿಲ್ಲ ಅಲ್ಲ ನಾವೇ ಅಂತ ಹೇಳ್ತಾನೆ ನಾವೇ ನಾವೇ ವಿಡಿಯೋ ರಿಲೀಸ್ ಮಾಡಿ ಇದನ್ನು ಮಾಡಬೇಕಾಗಿರ್ಲಿಲ್ಲ ಫಸ್ಟ್ ಹೇಳ್ತಾನೆ ಬಂದಿದ್ದ ಮಾಡ್ಕೊಂಡಿದ್ದೀನಿ ಅವನ ಪೆನ್ ಡ್ರೈವ್ ಅನ್ನು ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಸೆಕೆಂಡ್ ಹೇಳ್ತಾನೆ ವಿಕ್ಟಿಮ್ಸ್ ನನ್ನ ಹತ್ರನೇ ಬಂದಿದ್ರೆ ನಾನು ಬೇರೆ ತರ ನ್ಯಾಯ ಕೊಡಿಸ್ಬೋದಿತ್ತು ನಾನು ಈ ವಿಡಿಯೋವನ್ನು ರಿಲೀಸ್ ಮಾಡಿಬಿಟ್ಟು ಅವರನ್ನು ಜೈಲಿಗೆ ಹಾಕ್ಬೇಕಂತ ಇರಲಿಲ್ಲ ಕರೆಕ್ಟ್ ಯಾರಿಗಿದ್ದು ರೇವಣ್ಣನ ಜೈಲಿಗೆ ಹಾಕ್ಬೇಕನ್ನುವ ಮೂರು ವರ್ಷದ ಛಲ ಅವರೇ ಹೇಳ್ಕೊಂಡಂಗೆ ನನ್ನ ಫ್ಯಾಮಿಲಿಯನ್ನೇ ಹಾಳು ಮಾಡಿದ್ದಾನೆ ರೇವಣ್ಣ ಅವರನ್ನು ಶತ್ರು ನೋಡಿ ಬಿಡಲ್ಲ ಅಂತ ಹೇಳ್ತಾ ಇದ್ದಿದ್ದು ಯಾರು ಅವರೇ ಹೇಳ್ಕೊಂಡಂಗೆ ಇವತ್ತಿನ ಕುಮಾರಸ್ವಾಮಿಯ ಆಪ್ತ ಮಿತ್ರ ಇವತ್ತು ದೇವೇಗೌಡ್ರ ಗೌಡ್ರು ಹೌದು ದೇವೇ ನಮಗೇನೆ ಫೋನ್ ಮಾಡಿಬಿಟ್ಟು ನನ್ನ ಹತ್ರನೇ ಮಾತಾಡುವಾಗ ಇವತ್ತು ನಾನು ಆರಾಮಾಗಿ ಮಲಗಿದ್ದೀನಿ ಹಲವು ವರ್ಷಗಳ ನಂತರ ರಾತ್ರಿ ನಾನು ನಿದ್ದೆ ಮಾಡಿದೆ ಅಂತ ಹೇಳಿದವನು ಯಾರು ದೇವರಾಜೇಗೌಡ ಇದೇ ದೇವರಾಜಗೌಡ ಇದೇ ದೇವರಾಜಗೌಡ ಹೇಳ್ತಾ ಇರೋದು ಕಾರ್ತಿಕ್ ನನಗೆ ಪೆನ್ ಡ್ರೈವ್ ತಂದ ನಾನು ಕಾಪಿ ಮಾಡಿಕೊಂಡೆ ನಾನು ಸೀಲ್ ಮಾಡಿ ಇಟ್ಟೆ ಅಂತ ಹೇಳಿಲ್ಲ ಅವನ ಒರಿಜಿನಲ್ ಪೆನ್ ಡ್ರೈವನ್ನು ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಹೌದು ಇದೇ ದೇವರಾಜೇಗೌಡ ಹೇಳ್ತಾನೆ ವಿಕ್ಟಿಮ್ಸ್ ನನ್ನ ಹತ್ರ ಬಂದಿದ್ದರೆ ನಾನು ಆಗಲೇ ಒಳಗಡೆ ಹಾಕ್ಸ್ತಾ ಇದ್ದೆ ನಾನು ಈ ಪೆನ್ ಡ್ರೈವ್ ಬಿಡುಗಡೆ ಮಾಡಿ ಒಳಗಡೆ ಹಾಕ್ಸ್ಲಿಕ್ಕೆ ಆಗಿಲ್ಲ ಏನು ಮಾಡ್ಬೋದು ದುರ್ದೈವ ಯಾರು ಬಂದಿಲ್ಲ ಅದಕ್ಕೆ ಬಿಡುಗಡೆ ಮಾಡಿದೆ ಹ್ಞೂ ಹ್ಞೂ ಐ ಥಿಂಕ್ ಕುಮಾರಸ್ವಾಮಿ ಅವ್ರಿಗೆ ಇವತ್ತು ಎರಡು ಆನ್ಸರು ಕೊಟ್ಟಿದೀವಿ ಅವರ ಡೌಟಿಗೆ ಹೌದು ಎಸ್ ಒಂದು ಅವರ ಮಗ ಹೌದಾ ಅಲ್ಲ ಅಂತ ಹೇಳೋದಕ್ಕೆ ಆನ್ಸರ್ ಕೊಟ್ಟಿದ್ದೀವಿ ಇನ್ನೊಂದು ಪೆನ್ ಡ್ರೈವು ಕಾರ್ತಿಕ್ ಯಾರಿಗೆ ಕೊಟ್ಟ ಯಾರಿಗೆ ಯಾರು ಕಾಪಿ ಮಾಡಿಕೊಂಡ್ರು ಅನ್ನೋದಕ್ಕೂ ಆನ್ಸರ್ ಕೊಟ್ಟಿದ್ವಿ ನಾವು ಕೊಟ್ಟಿದ್ದಲ್ಲ ಇದು ಷಡ್ಯಂತ್ರ ಅಲ್ಲ ಇದು ಕುಮಾರಸ್ವಾಮಿಯ ಆಪ್ತ ಮಿತ್ರ ದೇವೇಗೌಡರ ದೇವರಾಜೇ ಗೌಡ್ರು ಹೇಳಿದಂತಹ ಮಾತು ಮತ್ತು ಯಾರು ಹಂಚಲಿಕ್ಕೆ ರೆಡಿಯಾಗಿದ್ದರೂ ಹಂಚಿದ್ರು ಅನ್ನೋದನ್ನು ನಾವು ಹೇಳಿಲ್ಲ ನಮ್ಮ ಸ್ಕ್ರಿಪ್ಟು ಅಲ್ಲ ಅಥವಾ ಮಹಾನಾಯಕನ ಖಳನಾಯಕನ ಯಾರ ಸ್ಕ್ರಿಪ್ಟು ಅಲ್ಲ ಕುಮಾರಸ್ವಾಮಿಯವರ ಆಪ್ತ ಮಿತ್ರ ಪರಮಾಪ್ತ ಬಂಧು ಆಪ್ತ ರಕ್ಷಕ ದೀನ ಬಂದು ಈಗ ಅವರ ಫ್ಯಾಮಿಲಿಗೆ ಅವರ ಫ್ಯಾಮಿಲಿಯನ್ನು ಬದುಕಿಸ್ಲಿಕ್ಕೆ ಬಂದಂತಹ ದೇವತಾ ಮೂರ್ತಿ ದೇವರಾಜೇಗೌಡ್ರೆ ಅವರ ಬಾಯಲ್ಲಿ ಹೇಳಿದ್ದು ಯಾರು ಅದನ್ನು ಹಂಚಿದ್ರು ಅಂತ ಆಯ್ತು ಇದಕ್ಕಿಂತ ಜಾಸ್ತಿ ನಾವೇನು ಕುಮಾರಣ್ಣನಿಗೆ ಹೇಳಬೇಕಂತ ಏನಿಲ್ಲ ದೇವ ದೇವೇಗೌಡ್ರಿಗೆ ತೋರಿಸ್ಬೇಕಂತ ಇಲ್ಲ ಪ್ರಜ್ವಲ್ ಅವರೇ ನೀವು ದೂರದ ದೇಶದಿಂದಲೋ ಅಥವಾ ಪಕ್ಕದ ರಾಜ್ಯದಿಂದಲೋ ಅಥವಾ ಕರ್ನಾಟಕದ ಮೂಲೆಯಲ್ಲೋ ಇವತ್ತೂ ಯೂಟ್ಯೂಬ್ಗಳನ್ನು ನೀವು ನೋಡ್ತಾ ಇದ್ದರೆ ನೀವು ತಾತನಿಗೆ ಕ್ಷಮೆ ಕೇಳಿದಿರಿ ನೀವು ಭಾರತ ದೇಶದ ಜನತೆಗೆ ರಾಜ್ಯದ ಜನತೆಗೆ ಕ್ಷಮೆ ಕೇಳಿದಿರಿ ನೀವು ತೆನೆ ಹೊತ್ತ ಮಹಿಳೆಯರ ಕ್ಷಮೆ ಕೇಳಿದ್ರೆ ಇಲ್ಲ ಗೊತ್ತಿಲ್ಲ ಕಾರ್ಯಕರ್ತರಂತೂ ಕ್ಷಮೆ ಕೇಳಿದಿರಿ ಮತ್ತು ನಿಮ್ಮ ಮುದ್ದು ತಂದೆ ತಾಯಿಯ ನಿಮ್ಮ ಮಹಾನ್ ಚಿಕ್ಕಪ್ಪನ ಕ್ಷಮೆನೂ ಕೇಳಿದಿರಿ ಈ ಎಪಿಸೋಡ್ ನಂತರ ನಾನು ಇನ್ನೊಂದು ಕ್ಷಮೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಇಷ್ಟು ಜನರನ್ನು ರೇಪ್ ಮಾಡಿ ಅವರ ಮನೆತನವನ್ನು ಹಾಳು ಮಾಡಿದ್ದೀನಿ ಅನ್ನುವ ಕಿಂಚಿತ್ತು ಪಶ್ಚಾತ್ತಾಪ ಇದ್ದರೆ ಅದೊಂದು ವಿಡಿಯೋ ಎಕ್ಸ್ಕ್ಲೂಸಿವ್ ಮಾಡಿ ಯಾರಿಗಾದರೂ ದಯವಿಟ್ಟು